ಮೊನ್ನೆ ನಡೆದಂತಹ ಶಿವಮೊಗ್ಗ ಗಲಾಟೆಯ ಹಿಂದೆ ಬಿಜೆಪಿ ನಾಯಕರುಗಳೇ ಇದ್ದಾರೆ, ಬಿಜೆಪಿ ಮುಖಂಡರುಗಳೇ ಇದ್ದಾರೆ ಅನ್ನುವಂತಹ ಒಂದು ಕಾಂಟ್ರವರ್ಸಿ ಹೇಳಿಕೆಯನ್ನ ಮಾಜಿ ಗೃಹ ಸಚಿವರಾದಂತಹ ಹಾಲಿ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಹೇಳಿದರು. ಅದಾದ ಬಳಿಕ ಇವತ್ತು ಮತ್ತೆ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರೆ, ಬಿಜೆಪಿಯವರೇ ನಕಲಿ ಹಿಂದೂಗಳು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವತಃ ಈಗ ಮಾಜಿ ಗೃಹ ಸಚಿವರು ಹಾಲಿ ಶಾಸಕರಾಗಿರುವಂತಹ ಅರಗ ಜ್ಞಾನೇಂದ್ರ ಅವರು ನನ್ನ ಜೊತೆ ಇದ್ದಾರೆ. ಸರ್, ನೀವು ಬಿಜೆಪಿಯವರು ನಕಲಿ ಹಿಂದೂಗಳು ಅನ್ನುವಂತಹ ಒಂದು ಹೇಳಿಕೆಯನ್ನು ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿದ್ದಾರೆ. ಹಿಂದೂಗಳಿಗೆ ರಾಮಲಿಂಗಾರೆಡ್ಡಿಯವ್ರ ಸರ್ಟಿಫಿಕೇಟ್ ಬೇಡ, ಯಾರೂ ಕೇಳಲಿಲ್ಲ ರಾಮಲಿಂಗಾರೆಡ್ಡಿಯವರೇ ನಮ್ಗೆ ಸರ್ಟಿಫಿಕೇಟ್ ಕೊಡಿ, ನಾವು ಅಸಲಿಯೋ ನಕಲಿಯೋ ಅಂತೇಳಿ ಹೇಳಿ. ಇವ್ರಿಗೇನಂದರೆ ಇವರಿಗೆ ನಾಚಿಕೆ ಆಗಬೇಕು. ಇವರಿಗೆ ವೋಟ್ ಬ್ಯಾಂಕ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಸಮಾಜದಲ್ಲಿ ಶಾಂತಿ ನೆಲೆಸಬೇಕು, ಸುವ್ಯವಸ್ಥೆ ನೆಲೆಸಬೇಕು ಅನ್ನುವಂಥದ್ದು ಏನೂ ಇಲ್ಲ. ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಘಟನೆ ಆದಾಗಲೂ ಕೂಡ ಶ್ರೀನಿವಾಸ ಮೂರ್ತಿ, ಅಖಂಡ ಶ್ರೀನಿವಾಸ ಮೂರ್ತಿ ಅಂತೇಳಿ ಹೇಳಿ ಅವರ ಪಕ್ಷದ ಒಬ್ಬ ದಲಿತ ಶಾಸಕರು, ದಲಿತ ವರ್ಗದಿಂದ ಬಂದಿರತಕ್ಕಂಥ ಒಬ್ಬ ಶಾಸಕರ ಮನೆ ಮೇಲೆ ಬೆಂಕಿ ಹಚ್ಚಿದಾಗ ಅವ್ರ ಇಡೀ ಕುಟುಂಬ ಸುಟ್ಟು ಉರಿದು ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ಏನೇನೋ ಮಾಡಿ ತಪ್ಪಿಸ್ಕೊಂಡು ಬಂದರು. ಆವಾಗ ಕೂಡ ಯಾರಿಗೂ ಪಾಠ ಹೇಳಲಿಲ್ಲ ಅವರು. ಬದಲಿಗೆ ಅವರ ಪಕ್ಷದ ಒಬ್ಬ ಶಾಸಕರೇ ಲೆಟರ್ ಬರೆದಿದ್ದಾರೆ, ತನ್ವೀರ್ ಶೇಟ್ ಅವರು, ಅದನ್ನು ಅಲ್ಲಿ ಅಮಾಯಕರನ್ನ ಅರೆಸ್ಟ್ ಮಾಡಿದ್ದಾರೆ, ನೀವು ಬಿಡಿ ಅಂತ. ಎಷ್ಟು ದೊಡ್ಡ ಬೆಂಕಿ ಹಚ್ಚುವಂಥ ಪ್ರಕರಣ ಆಯಿತು, ಎಷ್ಟು ವಾಹನಗಳು ಉರಿದೋಯ್ತು, ಎಷ್ಟು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ರು. ಇವರೆಲ್ಲ ಅಮಾಯಕರಾಗಿ ಅವ್ರಿಗೆ ಕಣ್ಣಿಗೆ ಕಾಣ್ತಾರೆ, ಯಾಕಂದರೆ ಇವರು ಅಸಲಿ ಹಿಂದೂಗಳು. ಇವರು ಹುಬ್ಳಿ ಧಾರವಾಡದಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಕ್ಕೆ ಬಂದರು, ದೇವಸ್ಥಾನವನ್ನು ಪುಡಿಗಟ್ಟಿದ್ರು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಇಡೀ ಹಳೆ ಹುಬ್ಬಳ್ಳಿ ಉರಿದು ಬೀಳ್ತಿತ್ತು, ಎಷ್ಟೋ ಸಾವಿರ ಹೆಣಗಳು ಬೀಳ್ತಿತ್ತು. ಅಂತಹ ಒಂದು ಪರಿಸ್ಥಿತಿನಲ್ಲಿ ಅರೆಸ್ಟ್ ಮಾಡಿ ಕಾನೂನು ಕ್ರಮ ತಗೊಂಡ್ರೆ ಆ ಸಮುದಾಯದವ್ರನ್ನ ಬಿಡಿ ಅಂತೇಳಿ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಅವರು ಅಮಾಯಕರು, ಅವ್ರ ಅವರ ಕೇಸನ್ನು ಬಿಟಾಕಿ ಅಂತೇಳಿ ಹೇಳಿ ಲೆಟ್ರ್ ಬರೀತಾರೆ. ಅಂದರೆ ಇದರ ಅರ್ಥ ಏನು? ಇವರೆಲ್ಲ ಅಸಲಿ ಹಿಂದೂಗಳು, ಹಿಂದೂ ಸಮಾಜಕ್ಕೆ ಒಳ್ಳೆಯವ್ರು ಮಾಡೋರು ಅಂತೇಳಿ ಹೇಳುವಂಥ ಒಂದು ಭಾವನೆ. ಹೋಗಿ ನೋಡಿ, ಇವತ್ತಿಗೂ ಕೂಡ ನಿಮ್ಮ ಹೋಮ್ ಮಿನಿಸ್ಟರ್ ಹೋಗಲಿಲ್ಲ, ನೀವ್ಯಾರು ಕೂಡ ಹೋಗಲಿಲ್ಲ. ಶಿವಮೊಗ್ಗದಲ್ಲಿ ರಾಗಿಗುಡ್ದಲ್ಲಿ ನಡೆದಂಥ ಪ್ರಕರಣ, ಇವತ್ತು ಮಹಮ್ಮದ್ ಪೈಗಂಬರ್ ಅವರು ಜಗತ್ತಿಗೆ ಶಾಂತಿಯನ್ನು ಸಾರಿರ್ತಕ್ಕಂಥ ಒಬ್ಬ ದೂತ ಅಂತೇಳಿ ಹೇಳಿ ಹೇಳ್ತಾರೆ. ಅವರ ಜನ್ಮ ಜಯಂತಿ ಅದು, ಜನ್ಮದಿನಾಚರಣೆ ಈದ್ ಮಿಲಾದ್. ಅಂದರೆ ಯಾರ್ದಾರ ಮನೆ ಕಲ್ಲು ಹೊಡೆದು ಯಾರಿಗಾರ ಹಿಂಸೆ ಕೊಟ್ಟು ಆಚರಿಸೋದು ಪೈಗಂಬರವರಿಗೆ ಅವರ ಸಾರಿರ್ತಕ್ಕಂಥ ಸಂದೇಶಕ್ಕೆ ಒಳ್ಳೆಯ ಹೆಸರು ತರುತ್ತಾ ಇದು. ಅದನ್ನ ಆ ರೀತಿ ಜನ್ಮದಿನೋತ್ಸವವನ್ನು ಆಚರಿಸೋ ರೀತಿನ ಅದು. ಹೋಗಿ ನೋಡಿ, ಅಲ್ಲಿ ಎಷ್ಟು ಮನೆ ಜಖಮಾಗಿದೆ, ಎಷ್ಟು ಜನರಿಗೆ ಗಾಯ ಆಗಿದೆ ಅನ್ನೋದಕ್ಕಿಂತ ಅಲ್ಲಿರ್ತಕ್ಕಂಥ ಮೂಲ ಹಿಂದೂಗಳ ಮೇಲೆ ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ಗಾಯ ತುಂಬ ದೊಡ್ಡದು. ಸರ್, ಮತ್ತೊಬ್ಬ ಸಚಿವರು ಕೂಡ ನಿನ್ನೆ ಟ್ವೀಟ್ ಮಾಡಿದ್ದಾರೆ, ಬಿಜೆಪಿ ಅವರಿಗೆ ಹೆಣ ಬೀಳಬೇಕಾಗಿತ್ತು ರಾಗಿಗುಡ್ಡದಲ್ಲಿ, ಹೆಣ ಬೀಳದೇ ಇರೋದ್ರಿಂದ ಪಾಪ ಬಿಜೆಪಿ ಅವರು ಅಪ್ಸೆಟ್ ಆಗಿದ್ದಾರೆ ಅನ್ನುವಂಥದ್ದನ್ನು ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಮಾಡಿದ್ದಾರೆ, ಜೊತೆಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡ್ರಿ, ಇವೆಲ್ಲ ಪ್ರಕರಣದ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ಸಿಗೆ ಚೀತು ಅಂತೇಳಿ ಹೇಳಿ ಜನ ಜರಿತಾ ಇದ್ದಾರೆ. ಇವ್ರ ಕಾಲದಲ್ಲಿ ಶಾಂತಿ ನಿಲ್ಲಿಸೋದಿಲ್ಲ. ಯಾರು ಫಂಡಮೆಂಟಲ್ ವಾದಿಗಳಿದ್ದಾರೆ, ಕೋಮುವಾದಿಗಳು, ಮುಸ್ಲಿಂ ಕೋಮುವಾದಿಗಳು, ಪಿ ಎಫ್ ಐನವರು, ಇವರೆಲ್ಲರೂ ಕೂಡ ಎದ್ದು ಕೂತಿದ್ದಾರೆ. ಇವತ್ತು ಇಡೀ ಸಮಾಜದಲ್ಲಿ ಅಶಾಂತಿ ಕದಡಿದ್ದಾರೆ. ಮತ್ತು ನಮ್ಮ ಸರ್ಕಾರ ಬಂದಿದೆ ಅಂತ ಆತ್ಮಾಭಿಮಾನದಿಂದ ಹೇಳ್ಕೊಳ್ತಾ ಇದ್ದಾರೆ ಅವರು. ಅಂದರೆ ಅವರಿಗೆ ಈ ಸರ್ಕಾರದಲ್ಲಿ ರಕ್ಷಣೆ ಸಿಗ್ತದೆ ಅಂತ. ಇದ್ರ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ಸಿನ ಇಮೇಜು ಸಮಾಜದಲ್ಲಿ ಡೌನ್ ಆಗ್ತಾ ಇದೆ. ಇದಕ್ಕಾಗಿ ಇವರೆಲ್ಲರೂ ಕೂಡ ಮನಸೋ ಇಚ್ಛೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ, ಬಿಟ್ಟರೆ ಬೇರೆ ಏನೂ ಇಲ್ಲ. ಬಿಜೆಪಿ ಇವತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ, ಕಾನೂನನ್ನು ಮೀರಿರ್ತಕ್ಕಂಥವ್ರ ಮೇಲೆ ಕ್ರಮ ತಗೊಳ್ಲಿಕ್ಕೆ ಹೇಳ್ತಾ ಇದೆಯೇ ಹೊರತು ಬಿಜೆಪಿ ಬೇರೆ ಏನನ್ನೂ ಹೇಳ್ತಾ ಇಲ್ಲ ಇಲ್ಲಿ. ಕೊನೆಯದಾಗಿ ಒಂದು ಕ್ವಶನ್ ಸರ್, ತಾವು ಕೂಡ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದೀರಾ, ತಮಗೇನಾದರೂ ಅನುದಾನದ ವಿಚಾರದಲ್ಲಿ ಅನುದಾನದ ತಾರತಮ್ಯಗಳಾಗ್ತಾ ಇದ್ದಾವೆ, ಈ ಸರ್ಕಾರ ಬಂದ ಬಳಿಕ ಯಾವುದಾದ್ರೂ ನಿಮ್ಮ ಕ್ಷೇತ್ರಗಳಿಗೆ ಅನುದಾನ ಬರ್ತಾ ಇದೆಯಾ? ಕೇವಲ ನಿಮ್ಮದಷ್ಟೇ ಅಲ್ಲ, 224 ಜನ ವಿಧಾನಸಭಾ ಕ್ಷೇತ್ರದ ಶಾಸಕರುಗಳು ಕೂಡ ಅನುದಾನದ ಕೊರತೆ ಆಗಿಲ್ವಾ ಅಂತ. ಸರ್, ನಾನು ಹೇಳೋದಲ್ಲ, ಅವ್ರ ಪಕ್ಷದವರೇ ಹೇಳ್ತಾ ಇದ್ದಾರೆ. ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ನನ್ನ ಹತ್ರ ದೊಡ್ಡ ನೀರಾವರಿ ಇಲಾಖೆ ಇದೆ, ಅದರಲ್ಲಿ ಒಂದು ಪೈಸೆನೂ ಕೂಡ ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೂ ಇಲ್ಲ ಅಂತೇಳಿ ಹೇಳಿ ಹೇಳ್ತಾರೆ. ಅವರ ಶಾಸಕರು ಇವತ್ತು ಅತೃಪ್ತಿಯಿಂದ ಇದ್ದಾರೆ. ನಮಗೆ ತಾರತಮ್ಯ ಆಗಲಿಕ್ಕೆ ಕೊಟ್ಟರು ತಾನೆ, ಎಷ್ಟು ಯಾರಿಗೆ ಕೊಟ್ಟಿದ್ದಾರೆ ಅಂತ ನಾವು ನೋಡೋದು. ಏನೂ ಕೊಡಲಿಲ್ಲ, ಎಲ್ಲವೂ ಕೂಡ ಗ್ಯಾರಂಟಿ ಯೋಜನೆಗೆ ಹೋಗಿದೆ.
ಇವತ್ತು ಅಭಿವೃದ್ಧಿಯನ್ನು ಬಲಿ ಕೊಟ್ಟು ಇವರ ಅಧಿಕಾರವನ್ನು ಸ್ಥಾಪನೆ ಮಾಡಲಿಕ್ಕಾಗಿ ಗ್ಯಾರಂಟಿ ಯೋಜನೆಗಳಿಗಾಗಿ ಹಣ ಬಳಸ್ತಾ ಇದ್ದಾರೆ. ಆ ಯೋಜನೆಗಳು ಸಕ್ಸಸ್ ಆಗಲಿಲ್ಲ. ಇವತ್ತು 2,000 ರೂಪಾಯಿ ಕೊಡುವಂಥ ಗೃಹಲಕ್ಷ್ಮಿ ಯೋಜನೆ ಅದು ಲಕ್ಷಗಟ್ಟಲೆ ಜನ ಹೆಣ್ಮಕ್ಳಿಗೆ ಇನ್ನೂ ಕೂಡ ತಲುಪಲಿಲ್ಲ. ಅದರಿಂದ ಯಾವ ಯೋಜನೆಗಳಲ್ಲೂ ಸಂಪೂರ್ಣವಾಗಿ ತಲುಪ್ತಾ ಇಲ್ಲ, ಮತ್ತು ಇವ್ರ ಹತ್ರ ಕೊಡಲಿಕ್ಕೆ ಹಣನೂ ಇಲ್ಲ. ಅದರ ಬದಲಿಗೆ ಈಗ ಹೆಂಡ ಕುಡಿಸ್ತೀವಿ ಅಂತ ಹೊರಟಿದ್ದಾರೆ. ಕುಡಿಯೋ ನೀರಿಲ್ಲ ಬರೋ ಬೇಸಿಗೆಗೆ ಏನು ಅಂತ ಹೇಳಿ ಯೋಚನೆ ಮಾಡೋದಿಲ್ಲ. 3,000 ಜನಸಂಖ್ಯೆ ಇರುವಂಥ ಒಂದು ಪಂಚಾಯಿತಿ ಕೇಂದ್ರಕ್ಕೆ ಒಂದು ಬ್ರ್ಯಾಂಡ್ ಶಾಪ್ ಕೊಡ್ತೀವಿ ಅಂತ ಹೇಳ್ತಾರೆ. ಇವರು ಶಾಸಕರೇ ರಾಜ್ತಾ ಇದ್ದಾರೆ ಹಿಡಿದು. ಯಾಕಂದರೆ ಇವರಿಗೆ ಹಣ ಇಲ್ಲ ಅಂತ ಹೇಳಿದ್ರೆ ಜನರ ಆರೋಗ್ಯ ಕೆಡಿಸಿ ಅವರಿಗೆ ಹೆಂಡ ಕೊಡಿಸಿ ಹಣ ದುಡಿದು ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಫುಲ್ಫಿಲ್ ಮಾಡಬೇಕು ಅನ್ನುವಂಥ ಹತಾಶ ಸ್ಥಿತಿಗೆ ಈ ಸರ್ಕಾರ ಬಂದು ಮುಟ್ಟಿದೆ. ಖಂಡಿತವಾಗಿಯೂ ಈ ಸರ್ಕಾರ ಬಹಳ ದಿವಸ ನಡೆಯೋದಿಲ್ಲ. ಆರ್ಥಿಕವಾಗಿ ಅಧೋಗತಿಗೆ ಹೋಗ್ತಾ ಇದೆ ಕರ್ನಾಟಕ ರಾಜ್ಯ. ಸರ್, ಈ ಸರ್ಕಾರ ಹಾಗಾದರೆ ಮುಂದಿನ ಲೋಕಸಭಾ ಚುನಾವಣೆ ಬಳಿಕ ಇರಲ್ಲ ಅಂತ ಹೇಳ್ತೀರಾ? ಸರ್, ಖಂಡಿತ ಇರೋದಿಲ್ಲ. ಅವರ ಶಾಸಕರಲ್ಲೇ ಅತೃಪ್ತಿ ಇದೆ. ಇವತ್ತು ಲಿಂಗಾಯತ ಸಮಾಜದವರು ಒಟ್ಟಿಗೆ ಸೇರಿದ್ದಾರೆ. ಇದೆಲ್ಲವೂ ಕೂಡ ಒಟ್ಟಿಗೆ ಒಂದಲ್ಲ ಒಂದು ಆಗ್ತಾ ಇದೆ. ಇರಲೂಬಾರದು ಈ ಸರ್ಕಾರ. ಸರಿಯಾದ ರೀತಿ ನಡೆದರೆ ಇವತ್ತು ಜನ ಆಯ್ಕೆ ಮಾಡಿದ್ದಾರೆ ನಡೆಸ್ತಿಗಿಂಡ್ಲಿ, ಆದರೆ ನಡೆಯೋ ಸ್ಥಿತಿನಲ್ಲಿ ಇವರಂತೂ ಇಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಗೃಹ ಸಚಿವರಾದಂತಹ ಮಾಜಿ ಅರಗ ಜ್ಞಾನೇಂದ್ರ ಅವರು ಹೇಳ್ತಾ ಇರುವಂಥ ಒಂದು ಮಾತು. ಈ ಸರ್ಕಾರ ಬಂದ ಬಳಿಕ ಅಲ್ಪಸಂಖ್ಯಾತ ಅದರಲ್ಲೂ ಮುಸ್ಲಿಮ್ನ ಕೆಲವೊಂದಷ್ಟು ಮುಖಂಡರುಗಳು ಇದು ನಮ್ಮದೇ ಸರ್ಕಾರ ಅನ್ನುವಂಥ ಒಂದು ರೀತಿಯಲ್ಲಿ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಆದರೆ ಸರ್ಕಾರ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಹೇಳಿರುವಂತಹ ಒಂದು ಹೇಳಿಕೆ ಏನು, BJP ಅವರನ್ನು ನಕಲಿ ಹಿಂದೂಗಳು ಅನ್ನುವಂಥ ಒಂದು ಆರೋಪವನ್ನು ಟೀಕೆಯನ್ನು ಮಾಡಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ನಾವಲ್ಲ ಅವರೇ ನಕಲಿ ಹಿಂದೂಗಳು ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಮಾರುತಿಪ್ಪ ಕೂಡ, ವಿಸ್ತಾರ ನ್ಯೂಸ್, ಬೆಂಗಳೂರು. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.